ಮೈಸೂರು ಜೆ ಪಿ ನಗರದಲ್ಲಿ ಸೇಲ್ಗಿರುವಂತಹ ಮನೆ ಗ್ರೌಂಡ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ. ಅದ್ರ ಮೇಲ್ಗಡೆ ಅಂದರೆ ನಾನು ಇವಾಗ ಏನು ನಿಂತಿದ್ದೀನಿ ಅದ್ರ ಹಿಂಭಾಗದಲ್ಲಿ ಏನು ಮನೆ ನೋಡ್ತಾ ಇದ್ರ, ಅದರ ಲಾಸ್ಟ್ ಫ್ಲೋರ್ಲಿ ಒಂದು ಬೆಡ್ರೂಮ್ ಮನೆ ಇದೆ. ಟೋಟಲ್ ಇದು ಮೂರು ಬೆಡ್ರೂಮ್ ಇರುವಂತಹ, ಅಂದರೆ ಮೂರು ಫ್ಲೋರ್ ಇರುವಂತಹ, ಎವ್ರಿ ಫ್ಲೋರ್ನಿಂದ ಗ್ರೌಂಡ್ ಫ್ಲೋರ್ ಎರಡು ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್, ಅದ್ರ ಮೇಲ್ಗಡೆ ಒಂದು ಬೆಡ್ರೂಮ್. ಸೊ ಟೋಟಲ್ ಮೂರು ಫ್ಯಾಮಿಲಿ ಇರುವಂತಹ ಮೈಸೂರಲ್ಲಿ ಜೆ ಪಿ ನಗರ, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಜೆ ಪಿ ನಗರದಲ್ಲಿ ಸೇಲ್ಗಿರುವಂತಹ ಮನೆ. ಅಂದರೆ ಇದು ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂಥದ್ದು, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ಸ್ವತಃ ರಚಿಸಿರುವಂತಹ ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಇದರಲ್ಲಿ ಮೂಲಭೂತ ಸೌಕರ್ಯ ಇವಾಗ ಬನ್ನಿ ಒಳಗೆ ತೋರಿಸ್ತೀನಿ. ದಿಸ್ ಇಸ್ ದ ಮೆಟ್ಲು, ಮೇಲಕ್ಕೆ ಹೋಗಲಿಕ್ಕೆ ಅಲ್ಲೇ ಒಂದು ಸಂಪ್ ಸಹ ಇದೆ. ಒಂದು ಮೂರು ಮೋಟ್ರ್ಗಳಿಟ್ಟಿದ್ದಾರೆ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಮೋಟ್ರ್ ಯೂಸ್ ಮಾಡಿಕೊಂಡು ನೀರು ಪಂಪ್ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಇನ್ನೊಂದು ಏನಂತ ಹೇಳಬೇಕು ಅಂತಂದರೆ ಕಬಿನಿ ವಾಟರ್ ಸಪ್ಲೈ ಈಗಾಗಲೇ ಇದೆ, ಮೂಲಭೂತ ಸೌಕರ್ಯಗಳಿಗೆಲ್ಲ ಇದೆ. ಸೊ ನಾನು ನಿಮ್ಗೆ ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸು, ಟೀಕ್ ಡೋರ್ ಇದೆ. ಸೊ ನಾವು ಒಳಗೆ ಬರ್ತಾ ಇದ್ದಂಗೆ ಎಂಟ್ರೆನ್ಸಲ್ಲೇ ಎಡಭಾಗದಲ್ಲಿದೆ, ನೀವು ಬಲವಾಗಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಒಂದು ಟೆಕ್ಸ್ಚರ್ ಪೇಂಟಿಂಗ್ ಸಹ ನೋಡ್ಬೋದು ನೀವಲ್ಲಿ ಒಂದು ವಾಲಿಗೆ. ವಾರ್ಡ್ರೋಪ್ಗಳಿದೆ, ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ, ಪ್ಲಸ್ ಈಸ್ಟ್ ಫೇಸಿಂಗ್ ಪೂಜಾ ರೂಮ್ ಸಹ ಇದೆ. ಇಲ್ಲೇ ಒಂದು ಪೂಜಾ ರೂಮ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಕಿಚನ್ ಏರಿಯಾ, ವಾಸ್ತು ಅನುಗುಣವಾಗಿ ಮಾಡಿದ್ದಾರೆ. ಇದು ಸೂರ್ಯಕ್ಕೆ ಮುಖವಾಗಿರುವಂತಹ ಬಾಗಿಲು, ಸೊ ಅಗ್ನಿ ಮೂಲೆ ಅಂತ ಏನು ನಾವು ಇದನ್ನು ಹೇಳ್ತೀವಿ ಅಲ್ಲೇ ಮಾಡಿದ್ದಾರೆ. ಪ್ಲಸ್ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಕ್ರಾಕರಿ ಯೂನಿಟ್ ಅಥವಾ ನಿಮ್ಮ ಶೋಕೇಸ್ ಇದು. ಇದು ದಿಸ್ ಇಸ್ ದ ಹಾಲ್. ಇಲ್ಲಿ ಟಿ ವಿ ಯೂನಿಟ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ನೋಡಬಹುದು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಸೊ ಗ್ರೌಂಡ್ ಫ್ಲೋರ್ಲಿ ಹೇಗಿದೆ ಇದು, ಫಸ್ಟ್ ಫ್ಲೋರ್ಲಿ ಇದೇ ಥರ ಸೇಮ್ ಪ್ಲ್ಯಾನಿಂಗ್, ಡಿಸೈನ್, ವರ್ಕ್ಮೆನ್ಶಿಪ್, ಎಕ್ಸಿಕ್ಯೂಷನ್ ಎಲ್ಲವೂ ಇದೇ ಥರನೇ ಇದೆ. ಇದು 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ಸೇಮ್ ಒಟ್ ಗ್ರೌಂಡ್ ಫ್ಲೋರ್ಲಿ 6 ಚದರದ ಮನೆ, ಫಸ್ಟ್ ಫ್ಲೋರ್ಲಿ 6 ಚದರ, 12 ಚದರ, ಅದ್ರ ಮೇಲ್ಗಡೆ 4 ಚದರ. ಸೊ ಸೇಮ್ ಒಂದು 15-16 ಚದರ ಟೋಟಲ್ ಬಿಲ್ಟಪ್ ಏರಿಯಾ, ಅಂದರೆ 1650-1700 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮೂರು ಮನೆ ಇದು. ಸೊ ಒನ್ ಆಫ್ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ನೀವು ಮೂರನ್ನೂ ರೆಂಟ್ಗೆ ಕೊಡ್ಬೋದು, ಅಥವಾ ನೀವು ಒಂದರಲ್ಲಿ ಇದ್ಕೊಂಡು ಮೇಲ್ಗಡೆ ಇರುವಂತಹ ಎರಡು ಪೋರ್ಷನ್ನು ರೆಂಟ್ಗೆ ಕೊಡ್ಬೋದು. ನಾನು ಇವಾಗ ಅದರೊಳಗಿರುವಂಥ ಹಾಲಲ್ಲಿ ಇದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ನೀವು ಇದೇನು ನೋಡ್ತಾರೆ, ಟಿ ವಿ ಯೂನಿಟ್ ಇದು. ಸೊ ಈ ಟಿ ವಿ ಯೂನಿಟ್ ಹಿಂಭಾಗದಲ್ಲೇ ಕಾಮನ್ ವಾಶ್ರೂಮ್ ಇದೆ ನೋಡಿ. ಪ್ಲ್ಯಾನಿಂಗ್ ಬಹಳ ಚೆನ್ನಾಗಿದೆ. ಸೌತಲ್ಲಿ ಈಸ್ಟ್, ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥ ಮನೆ. ಸೊ ಇಲ್ಲೂ ಒಂದು ರೂಮ್ ಇದೆ, ಇದನ್ನು ಮಾಸ್ಟರ್ ಬಿಡ್ಬೋದು. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ವಾರ್ಡ್ರೋಪ್ಗಳಿದೆ, ನೀವು ನೋಡ್ಬೋದು. ವಾಟರ್ ಫಿಟ್ಟಿಂಗ್ಸ್ ಇದೆ, ಕಮೋಡ್ ಆಗಲೇ ಈಗಾಗಲೇ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೊ ಏನು ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ಈ ಮನೆ ನಾನು ವಿಡಿಯೋ ಮಾಡಲಿಕ್ಕೆ ಹೋದಾಗ ಅಕ್ಕಪಕ್ಕ ಎರಡು ಕಡೆಯೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಿಮಗೆ ವಾಯ್ಸ್ ಕ್ವಾಲಿಟಿಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಬಟ್ ವಿಡಿಯೋ ಕ್ವಾಲಿಟಿ ಈಸ್ ವೆರಿ ಗುಡ್. ಸೊ ಇದು ನಾನು ಮನೆಯ ಹಿತ್ತಲು ಅಥವಾ ಮನೆ ಬ್ಯಾಕ್ ಸ್ಪೇಸಿಗೆ ಬರ್ತಾ ಇದ್ದೀನಿ. ಕೇಳ್ತಾ ಇದ್ರಿ ಹಲವಾರು ಜನ, ಸರ್ ನೀವು 20-30 ಮನೆ ವಿಡಿಯೋ ಮಾಡಿದಾಗ ನಮಗೆ ಹಿಂದೆ ತೋರಿಸಲ್ಲ, ನಮಗೆ ಅದನ್ನು ಕರೆಕ್ಟಾಗಿ ಅರ್ಥ ಆಗಲ್ಲ ಅಂತ ನೋಡಿ, ನಾನು ಅದಕ್ಕೆ ಅಂತಾನೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಇದು ಸಂಪಿದೆ ನಿಮಗೆ. ಇಲ್ಲೇ 1, 2, 3 ಮೋಟ್ರ್ ಇಟ್ಟಿದೆ, ಕಂಟ್ರೋಲ್ಸ್ ಆಚೆ ಇದೆ. ಯಾರು ಯಾವಾಗ ಬೇಕಾದ್ರೂ ನೀರು ಆನ್ ಮಾಡ್ಕೊಂಡಾಗ ಮೂರು ಓವರ್ಹೆಡ್ ಟ್ಯಾಂಕ್ ಇದೆ. ಸೊ ಅವ್ರವ್ರಿಗೆ ಆದಂತಹ ಸಪ್ಲೈ, ಅಂದರೆ ಅವ್ರಿಗೆ ಆದಂಥ ಓವರ್ಹೆಡ್ ಟ್ಯಾಂಕ್ ಇದರಿಂದ ನಿಮಗೆ ನೀರು ಪ್ರಾಬ್ಲಮ್ ಏನೂ ಆಗಲ್ಲ. ಕಾರ್ಪೊರೇಷನ್ ವಾಟರ್, ಅಂದರೆ ಕಬಿನಿ ವಾಟರ್ ಸಪ್ಲೈ ಈ ಮನೆಗೆ ಈಗಾಗಲೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ರ್ಯಾಪ್ ದಿಸ್ ಅಪ್, ಇದು ಸೇಲ್ಗಿರುವಂತಹ ಮನೆ. ಕೋಟಿಂಗ್ ರೇಟ್ ಇಸ್ ಅಬೌಟ್ 98 lakhs, 98 lakhs. ಈ ಮನೆ ಜಸ್ಟ್ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡಿದವರು ನೋಡೋಕ್ಕೆ, ಇದು ಸೇಲ್ಗಿರುವಂತಹ ಮನೆ ಮೈಸೂರು ಮೂಡ ಅಲಾಟೆಡ್ ಸೈಟ್ನಲ್ಲಿ ಕಟ್ಟಿರುವಂತಹ 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ. ಇವಾಗ ಏನು ನೋಡ್ತಾ ಇದ್ದೀರಾ, ಸೇಮ್ ಮನೆ ಎರಡಿದೆ, ಅಂದರೆ ಗ್ರೌಂಡ್ ಫ್ಲೋರ್ ಒಂದು ಮನೆ, ಫಸ್ಟ್ ಫ್ಲೋರ್ ಮನೆ, ಅದ್ರ ಮೇಲ್ಗಡೆ ಒಂದು ಬೆಡ್ರೂಮ್ದು ಮನೆ ಇದೆ. ಟೋಟಲಾಗಿ ಮೂರು ಫ್ಯಾಮಿಲಿ ಇರುವಂತಹ, ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟುಕೊಂಡ್ರೆ ಹೊಸ ಮನೆ ಇದು. ಮೂಡ ಕಾತ ಕಂದೆ ಇರುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ, ಕಬಿನಿ ವಾಟರ್ ಇದೆ, ವೇಸ್ಟ್ ವಾಟರ್ ಲೈನ್ ಇದೆ, ಎಲೆಕ್ಟ್ರಿಕ್ ಸಪ್ಲೈ ಇದು. ಇದು ರಿಂಗ್ ರೋಡ್ ಒಳಗೆ ಇರುವಂಥದ್ದು, ಅಂದರೆ ರಿಂಗ್ ರೋಡ್ಕ್ಕಿಂತ ಹೊರಗೂ ಇದೆ ಜೆ ಪಿ ನಗರ. ರಿಂಗ್ ರೋಡ್ ಒಳಗಿರುವಂತಹ ರಿಂಗ್ ರೋಡ್ ಒಳಗೆ ಇರುವಂತಹ ಜೆ ಪಿ ನಗರ ಇದು. ಮೂಡ ಅಪ್ರೂವ್ಡ್ ಅಲ್ಲ, ಮೂಡ ಅಲಾಟೆಡ್ ಸೈಟ್ ಇದು. ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರೇ ಅಲಾಟ್ ಮಾಡಿರುವ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಸೊ ಇದು ಸೇಲ್ಗಿದೆ. ಸಿಗೋಣ ಇನ್ನೊಂದು ವಿಡಿಯೋ, ಇನ್ನೊಂದು ಜಾಗ ಅಥವಾ ಮನೆ ಜೊತೆ ನಾನು ಸಿಗ್ತೀನಿ. ಬಾಯ್.